ಕನಕದಾಸ ಜಯಂತಿದ ಆರ್ಥಿಕ ಶುಭಾಶಯಗಳು. ಇಡೀ ಕರ್ನಾಟಕ ರಾಜ್ಯ, ಪ್ರಪಂಚದಲ್ಲಿ ಕನಕದಾಸದ ನುಡಿಮುತ್ತುಗಳು ಕೇಳಿ ಖುಷಿಪಟ್ಟು ಆನಂದಿಸಿದ್ದಾರೆ. ಕನಕದಾಸ ಹೇಳಿದರು, ಕನಕದಾಸ ಪ್ರಕಾರ ಅಸ್ಪೃಶ್ಯವೆಂದರೆ ಸದ್ಗುಣ ಬೋಧಿಸಿದ್ದರೂ ಪಾಲಿಸದವನು, ರಾಜನಿಗೆ ಸೇವೆ ಮಾಡಿ ಅನಾರೋಗ್ಯವನ್ನು ಬಯಸುವವನು, ವೇಶ್ಯ ನಂದರವೂ ಕಾಮಿಸುವವನು, ಔಷಧಿಯ ಮೂಲಕ ರೋಗಿಯನ್ನು ವಿಷಪೂರಿತಗೊಳಿಸುವವನು. ಕನಕದಾಸ ಪ್ರಕಾರ ಸದ್ಗುಣ ಬೋಧಿ, ಸದ್ಗುಣ ಬೋಧಿಸಿದ್ದರೂ ಸದ್ಗುಣ ಪಕ್ಕೆ ಮಾತಾಡ್ತಾರೆ, ಬಟ್ ಅದನ್ನಲ್ಲಿ ಅಭ್ಯಾಸ ಮಾಡಿಲ್ಲ ಜನ ಸದ್ಗುಣ ಪಕ್ಕೆ ಮಾತಾಡೋಕ್ಕೆ ಅವಕಾಶ ಇಲ್ಲ. ನಮ್ಮ ಥರ ಸ್ವಾಮೀಜಿಗಳಾಗಲಿ, ರಾಜಕಾರಣಿಗಳಾಗಲಿ, ಟೀಚರ್ಗಳು ಆಗಲಿ, ಅವ್ರಿಗೂ ಅವಕಾಶ ಇಲ್ಲ. ಯಾವುದು ಅವ್ರು ಹೇಳೋಕ್ಕೆ ಮುಂಚೆ ಅವರು ಅದಕ್ಕೆ ಅಭ್ಯಾಸ ಮಾಡಬೇಕು. ಫೀಲ್, ಸ್ಮೆಲ್, ಟೇಸ್ಟ್, ಟಚ್ ಅಂತ ಇಷ್ಟು ಐದು ಭಾಗದಲ್ಲಿ ಅವ್ರಿಗೆ ಅಷ್ಟು ಪ್ರೀತಿಯಾಗಿ ಅನುಭವ ಬಂದ ಮೇಲೇ ಆ ಸದ್ಗುಣ ಬೋಧಿಸಿದ್ದರು ಪಾಲಿಸದವನು, ಅದು ಪ್ರಾಕ್ಟೀಸ್ ಮಾಡಿಲ್ಲ ಅಂದರು ಅದು ಬಗ್ಗೆ ಮಾತಾಡಿ. ಇವನ್ ತಂದೆ ತಾಯಿ ಕೂಡಿ ಅವಕಾಶ ಇಲ್ಲ, ದೊಡ್ಡ ಅಣ್ಣ ಅಕ್ಕಗಳು ಕೂಡಿ ಅವಕಾಶ ಇಲ್ಲ. ಸುಮ್ಮನೆ ಎಲ್ಲರೂ ಅಡ್ವೈಸ್ಗಳು ಕೊಡ್ತಾರೆ, ಅದಕ್ಕೆ ಅವಕಾಶಗಳಿಲ್ಲ ಅನ್ನು ಕನಕದಾಸ ಹೇಳ್ತಾರೆ. ರಾಜನಿಗೆ ಸೇವೆ ಮಾಡಿ ಅನಾರೋಗ್ಯವನ್ನು ಬಯಸುವವನು, ರಾಜ ಯಾರು? ಪ್ರಜೆಗಳನ್ನೇ ರಾಜಗಳು, ಜನಗಳ ರಾಜಗಳು, ರಾಜಕಾರಣಿಗಳು ಪ್ರಜೆಗಳಿಗೂ ಅನಾರೋಗ್ಯವನ್ನು ಬಯಸುವವನು. ರಾಜ ಸೇವೆ ಮಾಡುವಾಗ ಅನಾರೋಗ್ಯ ಬಯಸುವರ್ದು ನಮ್ಮದು ಮನೆಗಳನ್ನೆಲ್ಲ ಅದು ಪ್ರಾಕ್ಟೀಸ್ ಮಾಡ್ತಾರೆ. ನೆಂಟರುಗಳು ಬರ್ತಾರೆ, ನಮ್ಮದು ಮಿತ್ರಗಳು ಬರ್ತಾರೆ, ಅವ್ರ ಮುಂದೆ ಒಳ್ಳೆ ಮಾತಾಡ್ಬಿಟ್ಟು ಅವರು ತಿರುಗಿದ ತಕ್ಷಣ ಏನು ಮಾಡ್ತಾರೆ? ಅನಾರೋಗ್ಯವನ್ನು ಬಯಸುವವನು. ಅವರು ಸೇವೆ ಮಾಡ್ತಾರೆ ಜನ ಎಲ್ಲ, ಸ್ವಾಮೀಜಿಗಳಾಗಲಿ, ಚರ್ಚ್ ಫಾದರ್ಗಳಾಗಲಿ, ಮುಳ್ಳಗಳ ಮಸ್ಜಿದ್ ಮುಳ್ಳಗಳಾಗಲಿ, ಅದು ನಮ್ಮದು ಟೀಚರ್ಗಳಾಗಲಿ, ಯಾರು ಆಗಲಿ, ಸೇವೆ ಮಾಡುವಾಗ ಪ್ರೀತಿ ನಿಲ್ಲಿ. ಕರ್ಮಯೋಗ ಥರ ಸೇವೆ ಮಾಡ್ಯಪ್ಪ, ಹಿಂದೆ ಒಂದು ಎರಡು ಮಾತಕ್ಕೆ ಅವಕಾಶ ಬರಬೇಡು. ಈ ಎರಡು ಮಾತು ಅಭ್ಯಾಸ ಮಾಡಿಕನ ಮೊದೇ ಮಾಡಿದ ತಕ್ಷಣ ಮಕ್ಕಳು ಗೆಂಡ ಹೆಂಡತಿ ಯಾವಾಗ ಜಗಳಗಳು ಎರಡು ಮಾತು ಒಂದು ಮಾತು ಒಂದೇ ಭಾಷೆಯಲ್ಲಿ ಮಾತಾಡಿ, ಆವಾಗ ಆ ಮನೆಯಲ್ಲಿ ಶಕ್ತಿ ಬರುತ್ತೆ. ವೇಷ್ಯನಂದರವು ಕಾಮಿಸುವವನು, ವೇಷ್ಯನು ಹೇಳಿದ ತಕ್ಷಣ ಮನಸ್ಸಿನಲ್ಲಿ ಏನು ಬರ್ತಾರೆ, ಏನೋ ಒಂದು ಕೆಟ್ಟ ಲೇಡೀಸ್ ಅದು ವೇಷ್ಯ, ಅದು ಸೆಕ್ಸು ಇಲ್ಲ ಇಲ್ಲ ಇಲ್ಲ. ವೇಷ್ಯ ಮೀನ್ಸ್ ನೀವು ಕೆಲಸ ಮಾಡಿಲ್ಲ, ಕೆಲಸ ಮಾಡಿಲ್ಲ. ಅವ್ರಿಗೆ ಮರಗಳಾಗಲಿ, ಮರಗಳಿಂದ ಹಣ್ಣು ಬರುವಾಗ ಆ ಮರನ್ನು ಪ್ರೀತಿಸುವವನು ಒಳ್ಳೆ ಮನುಷ್ಯ. ಅವರು ಏನು ಮಾಡಬೇಕು, ಮರಕ್ಕೆ ಪ್ರೀತಿ ಕೊಡಬೇಕು, ಗಿಡಗಳಿಗೆ ಪ್ರೀತಿ ಕೊಡಬೇಕು, ಪಕ್ಷಿಗಳಿಗೆ ಪ್ರೀತಿ ಕೊಡಬೇಕು. ಆ ಪಕ್ಷಿಗಳಿಗೆ ಪ್ರೀತಿ ಕೊಟ್ಟಿಲ್ಲ, ಅದು ಡೈರೆಕ್ಟ್ ಅದು ತಟ್ಟೆಯಲ್ಲಿ ತಗೊಂಡು ಬಂದು ತಿಂತಾರೆ ಜನ. ಅವನ ಕಳ್ಳ ಜನ, ಅವನ ಅಸ್ಪೃಶ್ಯವನ್ನು, ಅವನ ಅಂಟಚಬಲನ್ನು ಕನಕದಾಸ ಇರ್ತದೆ. ವೇಷ್ಯವನ್ನು ನಂತರ ನಾವು ಕೆಲಸ ಮಾಡಿಲ್ಲ ಅಂತ ಯಾವುದೋ ಒಂದು ಪಾಕೆಟಲ್ಲಿ ಕೈ ಹಾಕಿ, ನಮ್ಮ ತಂದೆಯ ಜಮೀನು ಬಲಾತ್ಕಾರ ಕೇಳಿ, ನಾವು ತಂದೆ ನಮ್ಮದು ಮನೆಯಿಂದ ಬರ್ತಾರೆ, ಜಮೀನು ಕಳ್ಕೊಂಡು ಜಾಸ್ತಿ ಕೆಲಸ ಮಾಡಿ ಅದಕ್ಕೆ ಡಬಲ್ ಜಮೀನು ಮಾಡಿದ್ರೆ ಈ ಮನೆ ಇರ್ತಾರೆ ಜಮೀನು ನಮಗೆ ಭಾಗ ಬಂದೇ ಬರುತ್ತೆ. ಅದಕ್ಕೆ ಮುಂದೆ ಹೋಗಿ ಕೇಳ್ತಾರೆ ಜನ ಅಸ್ಪೃಶ್ಯ ಎನ್ನು ಅಂಟಚಬಲ್ ಅಂತ ಕನಕದಾಸ ಹೇಳ್ತಾರೆ. ಔಷಧಿಯ ಮೂಲಕ ರೋಗಿಯನ್ನು ವಿಷಪೂರಿತಗೊಳಿಸುವವನು, ಔಷಧಿಯ ಮೀನ್ಸ್ ಡಾಕ್ಟರ್ಗಳು ಮಾತ್ರ ಕೊಟ್ಬಿಟ್ಟು ಆಮೇಲೆ ಮೆತ್ತಿಗೆ ಅದಕ್ಕೆ ವಿಷ ಕೊಟ್ಬಿಟ್ಟು ಅವನ ಸಾಯಿಸೋಕ್ಕೆ ಪ್ರಯತ್ನ ಮಾಡಿದ್ದು. ಅದು ನಮ್ಮದು ರಾಜಕಾರಣಿಗಳು ಅದೇ ಥರ ವಿಷ ಕೊಟ್ಟಿದ್ದೆ ಮಾತಾಡ್ತಾಯಿರೋದು, ನಮ್ಮದು ಸ್ವಾಮೀಜಿಗಳು ನಮ್ಮ ಥರ ಸ್ವಾಮೀಜಿಗಳು ಅದೇ ಥರ ಮಾತಾಡಿಬಿಟ್ಟು ಮೆತ್ತಿಗೆ ಅವ್ರದ್ದು ಸಂಸ್ಕೃತಿ ಪ್ರಕಾರ, ಅವ್ರದ್ದು ಆರೋಗ್ಯ ಪ್ರಕಾರ ಏನು ಮಾಡಬೇಕು ಅದು ಹೇಳಿ ಕಳಿಸ್ಬಿಟ್ರೆ ಅದು ಒಳ್ಳೆ ಗುಣ ಆಗುತ್ತೆ, ಅದು ಅಸ್ಪೃಶ್ಯ ಆಗಲ್ಲ. ಬಾಕಿ ಎಲ್ಲ ಅಸ್ಪೃಶ್ಯ ಔಷಧಿಯ ಮೂಲಕ, ಔಷಧಿಯ ರೋಗಿಯನ್ನು ವಿಷಪೂರಿತಗೊಳಿಸುವವನು ಅಸ್ಪೃಶ್ಯವನ್ನು ಕನಕದಾಸ ಹೇಳ್ತಾ ಇರೋದು. ಇದು ಮೂಲ ಕಾರಣ.
ನಾವೆಲ್ಲ ಅದು ಪ್ರಾಕ್ಟೀಸ್ ಮಾಡಬೇಕು. ಪ್ರಾಕ್ಟೀಸ್ ಮಾಡಿದ್ರೆ, ಅಭ್ಯಾಸ ಮಾಡಿದರೆ ರಾಜ್ಯಕ್ಕೆ ಎಷ್ಟು ಗುಣ ಬರ್ತಾರೆ. ಅದು ಸೋಷಿಯಲ್ ಸೈನ್ಸ್ ಟೀಚರ್ ಆಗಲಿ, ಅದು ಮ್ಯಾಥಮೆಟಿಕ್ಸ್ ಟೀಚರ್ ಆಗಲಿ, ಸೈನ್ಸ್ ಟೀಚರ್ ಆಗಲಿ, ಭಾಷೆ ಟೀಚರ್ ಆಗಲಿ, ಅದು ಒಳಗಡೆ ಒಳಗಡೆ ಹೋಗಿ ಅದಕ್ಕೆ ಮ್ಯಾಥಮೆಟಿಕ್ಸ್ ಟೀಚರ್, ವೇದಿಕ್ ಮ್ಯಾಥಮೆಟಿಕ್ಸ್ ಓದಿಬಿಟ್ಟು, ಚೈನೀಸ್ ಮ್ಯಾಥಮೆಟಿಕ್ಸ್ ಓದಿಬಿಟ್ಟು ಪ್ರಪಂಚದಲ್ಲಿ ಇರ್ತಾರೆ. ಮ್ಯಾಥ್ಸ್ ಫಾರ್ ಫನ್, ಸೈನ್ಸ್ ಫಾರ್ ಫನ್, ಹಿಂಗೆ ಪ್ರತಿಯೊಂದು ಅವರು ಜಾಸ್ತಿ ಓದ್ಕೊಂಡು ಬಂದು ಮಕ್ಕಳಿಗೆ ಪಾಠ ಹೇಳಿಕೊಡುವಾಗ ಅದು ರಾಜ್ಯ ಗುಣ ಅಗತ್ಯ. ಬಾಕಿ ಎಲ್ಲ ಅಸ್ಪೃಶ್ಯ ಎನ್ನು ಅಂಟಜಗಳು ಕನಕದಾಸದ ನುಡಿಮತ್ತು, ಕನಕದಾಸ ಜಯಂತಿದ ಆರ್ಥಿಕ ಸುಭಾಷಿತ.